नमस्कार फोकस 18 ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಅರಬ್ಬಿ ಸಮುದ್ರದಲ್ಲಿ ಸೈತಾನ ದೈತ್ಯ ಹಲ್ಲಿ ದಾಳಿ ಹೇಗಿದೆ 2021ನೇ ವರ್ಷದ ಮೊದಲ ಸೈತಾನ ಕರ್ನಾಟಕ ಕೇರಳ ಗೋವಾಗೆ ತೌಕ್ತೆ ದಾಳಿ ಕರಾವಳಿಗೆ ರೆಡ್ ಅಲರ್ಟ್ ರಾಜ್ಯಾದ್ಯಂತ ರಣಮಳೆ ಭೀತಿ 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಅರಬ್ಬಿ ಅಬ್ಬರಕ್ಕೆ ಬೆಚ್ಚಿಬಿದ್ದ 6 ರಾಜ್ಯಗಳು फोकस 18 अरबी प्रचंड हल्ली अरबी समुद्र सैतान दैत्य हल्ली दाड़ी हेगिदे वर्ष मोदल सैतान कर्नाटक केरल गोवा के तौक्ते दाड़ी रेड अलर्ट राज्यद्यंत रणमळे भीति ಒಂದು ಕಡೆ ಇಡಿ ದೇಶ ಕೊರೋನಾ ಹಾವಳಿಯಿಂದ ತತ್ತರಿಸಿ ಹೋಗಿದೆ ಈ ನಡುವಲ್ಲೇ ಪ್ರಕೃತಿ ಮನುಕುಲದ ವಿರುದ್ಧ ಸಿಡಿದಿದೆ ಕೊರೋನಾ ಸಂಕಟದ ನಡುವೆಯೇ ಭಾರತಕ್ಕೆ ಹೊಸ ಗಂಡಾಂತರವೊಂದು ಎದುರಾಗಿದೆ ಅರಬ್ಬಿ ಸಮುದ್ರದಲ್ಲಿ ಇದ್ದ ಚಂಡಮಾರುತದ ಪ್ರಕೋಪಕ್ಕೆ ರಾಜ್ಯ ನಲುಗಿ ಹೋಗಿದೆ ವರ್ಷದ ಮೊದಲ ಸೈಕ್ಲೋನ್ ಸುಳಿಗಾಳಿಗೆ ಆ 5 ರಾಜ್ಯಗಳು ಗಡಗಡ ಅಂತ ನಲುಗಿ ಹೋಗಿದೆ ದೈತ್ಯ ಅಲೆಗಳ ರೌದ್ರ ನರ್ತನ ಪ್ರವಾಹದ ಆತಂಕವನ್ನ ತಂದೊಡ್ಡಿದೆ ಅರಬ್ಬಿಯಲ್ಲಿ ಇದ್ದ ಪ್ರಚಂಡ ಹಲ್ಲಿಯ ಆರ್ಭಟಕ್ಕೆ ಕರ್ನಾಟಕದ ಕರಾವಳಿಯಲ್ಲಿ ವರುಣಾಸುರ ಅಬ್ಬರಿಸಿ ಬೊಬ್ಬಿಬಿಟ್ಟಿದ್ದಾರೆ अरबी समुद्र सैतान अले आर्भटे आ दैत्य हल्ली दाड़ी एलू शेक् शेक् वर्ष मोदल रक्कस दाड़ी कर्नाटक केरल गोवा पत्रगुटी हम तौक्ते रण चंडमारुत रणदाड़े एलू छिद्र छिद्र आगे राज्य करावे रेड अलर्ट घोषित कर्नाटकद्यंत रणमे भीति एवर तौक्ते चंडमारुत वेग अस्टिष्टल प्रति गंटे 150-160 किलोमीटर शरवेगदल्लि गाड़ी बीसता अब 175 किलोमीटर वेगव पड़ो साध्यते चंडमारुत अब्बरद दक्षिण उत्तर एलू नलुगि होगिदे अरबिया दैत्य हल्ली एल्लेंद्रल्लि मुन्नुग्ता महा मळेयन्ने सृष्टिसिदे ನಾವಿಲ್ಲಿ ದೈತ್ಯ ಹಲ್ಲಿ ಹಲ್ಲಿ ಅಂತ ಇದ್ದೀವಿ ಏನಪ್ಪಾ ಇದು ಚಂಡಮಾರುತಕ್ಕೂ ಹಲ್ಲಿಗೂ ಏನು ಸಂಬಂಧ ಅಂತ ಯೋಚಿಸ್ತಾ ಇದ್ದೀರಾ ಈ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟು ಬಿಡ್ತೀವಿ ಈ ಚಂಡಮಾರುತದ ಹೆಸರು ತೌಕ್ತೆ ಅಂತ ಈ ಹೆಸರನ್ನು ಸೂಚಿಸಿದ್ದು ಮ್ಯಾನ್ಮಾರ್ ತೌಕ್ತೆ ಅಂದ್ರೆ ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿ ಅತಿ ದೊಡ್ಡದಾಗಿ ಸದ್ದು ಮಾಡುವ ಹಲ್ಲಿ ಅಂತ ತೌಕ್ತೆ ಕೂಡ ಇದೇ ರೀತಿ ಅಬ್ಬರವನ್ನೇ ಸೃಷ್ಟಿ ಮಾಡಿದೆ ಮಧ್ಯ ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾದ ತೌಕ್ತೆ ಭಾರತದ ನೈಋತ್ಯದಲ್ಲಿ ಹುಟ್ಟಿ ಪೂರ್ವದ ಕಡೆ ಅಂದ್ರೆ ನಮ್ಮ ಪಶ್ಚಿಮದ ಕರಾವಳಿ ಕಡೆಗೆ ಲಗ್ಗೆ ಇಡುತ್ತಿದೆ जिले रेड अलर्ट 13 जिले येलो अलर्ट घोषणे मे 14 तारीख बेंगलूरु मंगलूरु उडुपी उत्तर कन्नड सेरिदंते हलवेडे धाराकार मळे कूड सुरिदिदे अरबी समुद्रदल्लिन भारी वायुभार कुसितदिंद राज्यदल्लि 3 दिन वरुण आर्भटिसलिद्दारे तौक्ते चंडमारुतद एफेक्ट हीगे मुंदुवरियलिदे अंत हवामान इलाखे एच्चरिसिदे करावळि जिल्लेगळल्लि मे 17 रवरेगू हेच्चिन मळेयागुव साध्यते इद्दु उत्तर कन्नड उडुपि दक्षिण कन्नड कोडगु सेरिदंते ओट्टु 7 जिल्लेगळिगे रेड अलर्ट घोषिसलागिदे ಹಾಗೆ ಬೆಳಗಾವಿ ಹಾವೇರಿ ಧಾರವಾಡ ಸೇರಿದಂತೆ ಒಟ್ಟು 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ತೌಕ್ತೆ ಚಂಡಮಾರುತದ ಎಫೆಕ್ಟ್ ಗೆ ಹಾವೇರಿ ಜಿಲ್ಲೆಯಲ್ಲೂ ಸಿಡಿಲು ಗುಡುಗು ಮತ್ತು ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ ಮರಗಳು ಮನೆಗಳು ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಬಿದ್ದಿವೆ ಜಿಲ್ಲೆಯ ಆಲದಕಟ್ಟಿ ದೇವಿಹೊಸೂರು ಮುದೇನೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಇಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಇನ್ನೊಂದು ಕಡೆ ತೌಕ್ತೆ ಚಂಡಮಾರುತದ ಪರಿಣಾಮ ಮಂಜಿನನಗರಿ ಕೊಡಗಿನಲ್ಲೂ ಧಾರಾಕಾರ ಮಳೆಯಾಗಿದೆ ಮಡಿಕೇರಿ ವಿರಾಜಪೇಟೆ ಸೇರಿದಂತೆ ಹಲವು ಕಡೆ ಬಿಟ್ಟು ಬಿಡದೆ ವರುಣ ಸುರಿದಿದ್ದಾರೆ
ಭಾಗಮಂಡಲ ಮತ್ತು ಕೋರಂಗಾಲ ಸುತ್ತಮುತ್ತ ಭಾರಿ ಮಳೆಯಾಗುವ ಸಾಧ್ಯತೆಗಳಿದ್ದು 250 ಮಿಲಿಮೀಟರ್ ಮಳೆಯಾಗುವ ಚಾನ್ಸಸ್ ಗಳಿದೆ ಹಾಗಾಗಿ ನದಿಪಾತ್ರ ಮತ್ತು ಬೆಟ್ಟದ ತಪ್ಪಲಿನಲ್ಲಿರುವ ಜನರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಭಾರಿ ಪ್ರಮಾಣದಲ್ಲಿ ಸಿಡಿಲು ಬರಿತ ಗಾಳಿ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಎಚ್ಚರಿಕೆಯ ಸೂಚನೆ ಮೇರೆಗೆ ಹಾಗೆ ಉಡುಪಿಯಲ್ಲಿಯೂ ಮಳೆ ಸುರಿದಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ ಮಲ್ಪೆ ಕಡಲ ಕಿನಾರಿಯಲ್ಲಿ ಸಮುದ್ರದ ಅಲೆಗಳು ರೌದ್ರಾವತಾರ ತೋರಿವೆ 60 ಕ್ಕೂ ಅಧಿಕ ಮೀನುಗಾರರ ಕುಟುಂಬಗಳು ಅಪಾಯದಲ್ಲಿವೆ ಮೀನುಗಾರಿಕಾ ರಸ್ತೆಯನ್ನು ಅಲೆಗಳು ದಾಟಿ ಬರುತ್ತಿದ್ದು ಮಲ್ಪೆಯ ಮುಖ್ಯ ಬೀಚ್ಗೆ ಅಲೆಗಳಿಂದ ದೊಡ್ಡ ಮಟ್ಟದ ಹಾನಿಯಾಗಿದೆ ಅಲೆಯ ಅಬ್ಬರ ಯಾವ ರೀತಿ ಇದೆ ಅಂದ್ರೆ ಕಡಲ ಕೊರೆತ ತಡೆಯಲು ಹಾಕಿದ್ದ ಕಲ್ಲುಗಳು ಕೂಡ ಸಮುದ್ರ ಪಾಲಾಗಿವೆ ಮಲ್ಪೆಯಲ್ಲಿ 8 ಕ್ಕೂ ಅಧಿಕ ಬೋಟ್ಗಳಿಗೆ ಹಾನಿಯಾಗಿದ್ದು ಇದೇ ರೀತಿ ಮಳೆ ಮುಂದುವರೆದರೆ ಮತ್ತಷ್ಟು ಹಾನಿ ಸಂಭವಿಸುವ ಸಾಧ್ಯತೆ ಇದೆ ಇನ್ನೊಂದು ಕಡೆ ಉತ್ತರ ಕನ್ನಡದಲ್ಲೂ ಕೂಡ ರೆಡ್ ಅಲರ್ಟ್ ನೀಡಲಾಗಿದೆ ಅರಬ್ಬಿ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿರೋದ್ರಿಂದ ನದಿಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಹಾಗೆ ಬರದನಾಡು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ವರುಣ ಅಬ್ಬರಿಸಿದ್ದಾರೆ ಜಿಲ್ಲೆಯ ಚಳ್ಳಕೆರೆ ಮೊಳಕಾಲ್ಮೂರು ತಾಲೂಕಿನ ಹಲವೆಡೆ ಹಳ್ಳಕೊಳ್ಳಗಳು ಫುಲ್ ಆಗಿದ್ದು ತಡರಾತ್ರಿ ಧೋವಂತ ಸುರಿದ ಮಳೆಗೆ ಚಿತ್ರದುರ್ಗದ ಸುಲ್ತಾನಿಪುರ ಚಳ್ಳಕೆರೆಯ ದೇವರಹಳ್ಳಿ ಸೇರಿದಂತೆ ಹಲವೆಡೆ ಹಳ್ಳಕೊಳ್ಳ ಭರ್ತಿಯಾಗಿದೆ ಗಂಟೆಗಟ್ಟಲೆ ಸುರಿದ ಭರ್ಜರಿ ಮಳೆಗೆ ಚೆಕ್ಡ್ಯಾಂ ಕೃಷಿ ಹೊಂಡಗಳು ತುಂಬಿ ತುಳುಕುತ್ತಿವೆ ಮಂಗಳೂರಿನಲ್ಲಿ ಅರಬ್ಬಿ ಅಬ್ಬರಕ್ಕೆ ಬೆಚ್ಚಿಬಿದ್ದ ಜನ ನೆಲಕ್ಕುರುಳಿದ ಕಟ್ಟಡಗಳು ಸಮುದ್ರ ಪಾಲಾದ ಅಂಗಡಿಗಳು ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿಯಲ್ಲಿ 200 ಮಿಲಿಮೀಟರ್ ಗೂ ಅಧಿಕ ಮಳೆಯಾಗಿದೆ ಕಡಲ ನಗರಿ ಮಂಗಳೂರಿನಲ್ಲೂ ಪ್ರಚಂಡ ಚಂಡಮಾರುತ ತೌಕ್ತೆ ತನ್ನ ಅಬ್ಬರ ಸುರು ಹಚ್ಚಿಕೊಂಡಿದೆ ಅರಬ್ಬಿ ಸಮುದ್ರದ ಅಲೆಗಳು ಆಳೆತ್ತರಕ್ಕೆ ಅಬ್ಬರಿಸಿವೆ ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಿದ್ದ ಮೂವರನ್ನ ಮಂಗಳೂರಿನ ಐಸಿಜಿ ವಿಕ್ರಮ್ ಕೋಸ್ಟ್ ಗಾರ್ಡ್ ರಕ್ಷಿಸಿದ್ದಾರೆ ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಿದ್ದು ಮೀನುಗಾರರು ಸಮುದ್ರಕ್ಕೆ ತೆರಳಿದ್ದು ಕೊನೆಗೂ ಇವರನ್ನ ಸುರಕ್ಷಿತವಾಗಿ ಕಾಪಾಡಲಾಗಿದೆ ಮೂವರು ಕೇರಳದ ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಷ್ಟೇ ಅಲ್ಲ ಮಂಗಳೂರಿನಲ್ಲಿ ಅರಬ್ಬಿಯ ಅಬ್ಬರಕ್ಕೆ ಹಲವು ಕಟ್ಟಡಗಳು ನೆಲಕ್ಕುರುಳಿವೆ ಸಮುದ್ರ ತೀರದ ಅಂಗಡಿಗಳು ನೀರು ಪಾಲಾಗಿವೆ ಸೋಮೇಶ್ವರ ಉಳ್ಳಾಲ ಸಸಿಹಿತ್ಲು ಭಾಗದಲ್ಲಿ ಅಲೆಗಳು ರೌದ್ರನರ್ತನ ತೋರಿದ್ದು ಮಂಗಳೂರಿಗರು ಬೆಚ್ಚಿಬಿದ್ದಿದ್ದಾರೆ ಚಂಡಮಾರುತದ ಪ್ರಕೋಪಕ್ಕೆ ಮೀನುಗಾರ ಬಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮೀನುಗಾರ ಚಂಡಮಾರುತಕ್ಕೆ ಬಲಿಯಾಗಿದ್ದಾನೆ ನೀರು ಪಾಲಾಗುತ್ತಿದ್ದ ಬೋಟನ್ನ ತರಳು ಹೋದಾಗ ಈ ಘಟನೆ ನಡೆದಿದ್ದು ಜಾಲಿಕೋಡಿ ನಿವಾಸಿ ಲಕ್ಷ್ಮಣ ನಾಯಕ್ ಸಾವನ್ನಪ್ಪಿದ್ದಾರೆ ಅಲೆಗಳ ಅಪ್ಪರಕ್ಕೆ ಎರಡು ಬೋಟ್ಗಳ ನಡುವೆ ಸಿಲುಕಿ ಜೀವ ತೆತ್ತಿದ್ದಾರೆ ಕೇವಲ ಕರ್ನಾಟಕ ಮಾತ್ರವಲ್ಲ ದೇವರನಾಡು ಕೇರಳ ಕೂಡ ತೌಕ್ತೆ ಚಂಡಮಾರುತದ ರಣಕೇಕಿಗೆ ಅಕ್ಷರಶಃ ತತ್ತರಿಸಿ ಹೋಗಿದೆ ಕೇರಳದಲ್ಲಿ ಅಬ್ಬರಿಸಿದ ತೌಕ್ತೆ ಸೈಕ್ಲೋನ್ 9 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ತೌಕ್ತೆ ಸೈಕ್ಲೋನ್ ರೌದ್ರ ನರ್ತನಕ್ಕೆ ಕೇರಳ ಕೂಡ ಶೇಕ್ಷಕಾಗಿದೆ ಕೇರಳದಲ್ಲಿ ಹಲವೆಡೆ ಧಾರಾಕಾರ ಮಳೆ ಸುರಿದಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಇನ್ನಿಲ್ಲದ ಅವಾಂತರ ಸೃಷ್ಟಿ ಮಾಡಿದೆ ರಾಜ್ಯದ ಎರ್ನಾಕುಲಂ ಇಡುಕ್ಕಿ ತ್ರಿಶೂರ್ ಪಾಲಕ್ಕಾಡ್ ಮಲಪ್ಪುರಂ ವಯನಾಡ್ ಕಣ್ಣೂರು ಸೇರಿದಂತೆ 9 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹಾಗೆ ತಿರುವನಂತಪುರ ಕೊಲ್ಲಂ ಸೇರಿದಂತೆ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯ ಕಲ್ಲುಪಾರಾದ ಮಣಿಮಾಲ ನದಿ ಬೆಳಗ್ಗೆಯಿಂದಲೇ ಉಕ್ಕಿ ಹರಿಯುತ್ತಿದೆ ಭಾರಿ ಮಳೆ ಹಾಗೂ ಬಿರುಗಾಳಿ ಅಬ್ಬರಕ್ಕೆ ಮನೆ ಕಟ್ಟಡಗಳಿಗೆ ಹಾನಿಯಾಗಿದೆ ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಮಲಪ್ಪುರಂನ ಪೊನ್ನಾನಿಯಲ್ಲಿ ಸುಮಾರು 50 ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಕೊಡಗಲ್ಲೂರಿನಲ್ಲಿ ಸುಮಾರು 100 ಕುಟುಂಬಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಬೈಪೋರೆ ಗೋತೀಶ್ವರಂ ಸಮುದ್ರ ತೀರ ರಸ್ತೆಗೆ ಕೋಜಿಕೋಡ್ನಲ್ಲಿ ಹಾನಿಯಾಗಿದೆ ಇಡುಕ್ಕಿ ಜಲಾಶಯಕ್ಕೆ ಎದುರಾಯಿತ ಆಪತ್ತು
ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಹಲವರಿಗೆ ಗಾಯಗಳಾಗಿವೆ. ಮನೆಯ ಛಾವಣಿಗಳು ಕುಸಿದು ಬಿದ್ದಿವೆ. ವರುಣಾಸುರನ ಆರ್ಭಟಕ್ಕೆ ಇಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ. ಒಂದು ವೇಳೆ ಇದೇ ರೀತಿ ಮಳೆ ಮುಂದುವರೆದ್ರೆ ಇಡುಕ್ಕಿ ಜಲಾಶಯ ತುಂಬಿ ತುಳುಕುತ್ತೆ. ಇಡುಕ್ಕಿ ಡ್ಯಾಂ ಏನಾದರೂ ಉಕ್ಕಿ ಹರಿದ್ರೆ ನೂರಾರು ಗ್ರಾಮಗಳು ಜಲಾಹುತಿಯಾಗುವ ಆತಂಕ ಎದುರಾಗಿದೆ. ಹಾಗೆ ಲಕ್ಷದ್ವೀಪ ಹಾಗೂ ಅರಬ್ಬಿ ಸಮುದ್ರದ ಸುತ್ತಮುತ್ತ ತೌಕ್ತೆ ಹೆಚ್ಚು ಪರಿಣಾಮ ಬೀರಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಅಲರ್ಟ್ ಮಾಡಿದೆ. ಗೋವಾದಲ್ಲಿ ಸಂಕಟ ತಂದ ತೌಕ್ತೆ ಸೈಕ್ಲೋನ್. ಮುಂಬೈನ ಕರಾವಳಿ ತೀರದಲ್ಲಿ ಹೈ ಅಲರ್ಟ್. ಗೋವಾದಲ್ಲಿಯೂ ಕೂಡ ತೌಕ್ತೆ ಸೈಕ್ಲೋನ್ ಸಂಕಟ ತಂದೊಡ್ಡಿದೆ. ಹೈ ಅಲರ್ಟ್ ಘೋಷಿಸಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಎನ್ಡಿಆರ್ಎಫ್ ತಂಡ ದೌಡಾಯಿಸಿದೆ. ಹಾಗೆ ಇನ್ನೊಂದು ಕಡೆ ಮುಂಬೈನಲ್ಲೂ ತೌಕ್ತೆ ಚಂಡಮಾರುತದ ಕೆಂಗಣ್ಣು ಬಿದ್ದಿದೆ. ಮೂರು ಎನ್ಡಿಆರ್ಎಫ್ ತಂಡ ಸಜ್ಜಾಗಿದ್ದು ಮುಂಬೈಗೆ ಯಾವ ಕ್ಷಣದಲ್ಲಾದರೂ ರವಾನೆಯಾಗಬಹುದು. ಹಾಗೆ 14 ತಂಡ ಪುಣೆಯಲ್ಲಿ ಸ್ಟ್ಯಾಂಡ್ ಬೈನಲ್ಲಿದ್ದು ಸಜ್ಜಾಗಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ದವ್ ಠಾಕ್ರೆ ಕರಾವಳಿ ತೀರದ ಪ್ರಾಧಿಕಾರಗಳಿಗೆ ಅಲರ್ಟ್ ಆಗಿರಲು ಸೂಚಿಸಿದ್ದಾರೆ. ಹಾಗೆ ಇದರ ಜೊತೆಗೆ ಪರಿಸ್ಥಿತಿ ನಿಭಾಯಿಸಲು ಮುಂಬೈ ಮಹಾನಗರ ಪಾಲಿಕೆ ಕೂಡ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಎಲ್ಲಾ ಕೋವಿಡ್ ಕೇರ್ ಸೆಂಟರ್ಗಳಿಗೂ ಮುನ್ನೆಚ್ಚರಿಕೆ ನೀಡಲಾಗಿದ್ದು ವಿಷಮ ಪರಿಸ್ಥಿತಿ ಎದುರಾದರೆ ಎಲ್ಲಾ ರೋಗಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಸರ್ಕಾರಿ ಲಸಿಕಾ ಶಿಬಿರಗಳನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ. ಸಮುದ್ರ ತೀರದ ಬಳಿ ತುರ್ತು ಬಳಕೆಗಾಗಿ 100 ಜೀವರಕ್ಷಕಗಳನ್ನು ಇಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಪರಿಸ್ಥಿತಿ ನಿಭಾಯಿಸಲು ಸನ್ನದ್ಧರಾಗಿದ್ದಾರೆ. ಕೇವಲ ದಕ್ಷಿಣದಲ್ಲಿ ಮಾತ್ರವಲ್ಲ, ಉತ್ತರದ ರಾಜ್ಯಗಳು ಕೂಡ ತೌಕ್ತೆ ಅಬ್ಬರಕ್ಕೆ ನಲುಗಿ ಹೋಗಿದೆ. ತೌಕ್ತೆ ಅಬ್ಬರಕ್ಕೆ ಆ ಒಂದು ರಾಜ್ಯದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ತೌಕ್ತೆ ಸೈಕ್ಲೋನ್ ಗುಜರಾತ್ ಕಡಲ ತೀರಕ್ಕೆ ಅಪ್ಪಳಿಸಲಿದೆ. ಅದು ಕೂಡ ಪ್ರತಿ ಗಂಟೆಗೆ 175 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದೆ. ಚಂಡಮಾರುತದ ಪ್ರಕೋಪ ಹೆಚ್ಚಾದರೆ ಪ್ರವಾಹದ ಭೀತಿ ಕೂಡ ಎದುರಾಗಲಿದೆ. ಹಾಗಾದರೆ ಗುಜರಾತ್ನಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಈ ಬಗ್ಗೆ ಹೇಳ್ತೀವಿ ನೋಡಿ. ಕೊರೋನಾ ದಾಳಿಯಿಂದ ತತ್ತರಿಸಿರುವ ದೇಶಕ್ಕೆ ವರ್ಷದ ಮೊದಲ ಚಂಡಮಾರುತ ಮತ್ತಷ್ಟು ಆತಂಕ ತಂದಿದೆ. ಪ್ರಬಲ ಬಿರುಗಾಳಿಯ ಪ್ರಕೋಪಕ್ಕೆ ಕರ್ನಾಟಕ, ಕೇರಳ, ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ, ಗೋವಾ ನಡುಗಿ ಹೋಗಿದೆ. ಮೇ 17ರವರೆಗೆ ಬಿರುಗಾಳಿ ಪ್ರತಿ ಗಂಟೆಗೆ 150-160 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಅಷ್ಟೇ ಅಲ್ಲ, ಇನ್ನಷ್ಟು ಭೀಕರ ಸ್ವರೂಪ ತಾಳುವ ಎಲ್ಲ ಸಾಧ್ಯತೆಗಳಿವೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಸೈಕ್ಲೋನ್ 2 ದಿನಗಳ ಕಾಲ ಉತ್ತರ ಮತ್ತು ವಾಯುವ್ಯ ಭಾಗದಲ್ಲಿ ಚಲಿಸುತ್ತೆ. ಮೇ 18ಕ್ಕೆ ಗುಜರಾತ್ಗೆ ಹೋಗಿ ಅಪ್ಪಳಿಸಲಿದೆ. ಚಂಡಮಾರುತ ಗುಜರಾತ್ನ ವೆರಾವಲ್ ಹಾಗೂ ಪೋರ್ಬಂದರ್ನ ನಡುವೆ ಮಾಂಗ್ರೋಲ್ ಬಳಿ ಬಂದಪ್ಪಳಿಸಬಹುದು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಂಗ್ರೋಲ್, ವೆರಾವಲ್, ಪೋರ್ಬಂದರ್, ಕಚ್ ಮತ್ತು ದ್ವಾರಕಾದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಸಮುದ್ರ ತೀರದ ಬಳಿ ಇರುವ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ವ್ಯವಸ್ಥೆ ಮಾಡಲಾಗಿದೆ. ಗುಜರಾತ್ನಲ್ಲಿ ಈ ಚಂಡಮಾರುತ ಪ್ರತಿ ಗಂಟೆಗೆ 175 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂದಪ್ಪಳಿಸಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಂದ್ರೆ ಯಾವ ಲೆವೆಲ್ಗೆ ಈ ಸೈಕ್ಲೋನ್ ರಣವೇಗದಲ್ಲಿ ಬೀಸುತ್ತೆ ಅಂತ ನೀವೇ ಯೋಚಿಸಿ. ಹೀಗಾಗಿ ಈಗಾಗಲೇ ಒಡಿಶಾದಿಂದ 3 ಎನ್ಡಿಆರ್ಎಫ್ ತಂಡಗಳನ್ನು ಗುಜರಾತ್ಗೆ ಕಳುಹಿಸಲಾಗಿದ್ದು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಒಂದು ವೇಳೆ ಚಂಡಮಾರುತದ ಪ್ರಕೋಪ ಹೆಚ್ಚಾದರೆ ಪ್ರವಾಹದ ಭೀತಿ ಕೂಡ ಗುಜರಾತ್ಗೆ ಎದುರಾಗಲಿದೆ. ಹೀಗಾಗಿ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹಾಗೆ ಇನ್ನು 12 ಗಂಟೆಗಳಲ್ಲಿ ಈ ಚಂಡಮಾರುತದಿಂದ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಚಂಡಮಾರುತದ ಎಫೆಕ್ಟ್ನಿಂದ ಉತ್ತರಾಖಂಡದಲ್ಲೂ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೆ ದಿಲ್ಲಿಯಲ್ಲೂ ಕೂಡ ಹವಾಮಾನ ಬದಲಾವಣೆ ಆಗಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ. ತೌಕ್ತೆ ಚಂಡಮಾರುತದ ಪರಿಣಾಮಗಳನ್ನು ಎದುರಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಈಗಾಗಲೇ ತನ್ನ 53 ತಂಡಗಳನ್ನು ಸನ್ನದ್ಧಗೊಳಿಸಿದೆ. ಇನ್ನೊಂದು ಕಡೆ ಪ್ರಧಾನಿ ಮೋದಿ ಕೂಡ ತೌಕ್ತೆ ಚಂಡಮಾರುತವನ್ನು ಎದುರಿಸಲು ಯಾವ ರೀತಿ ಸಿದ್ಧತೆ ಕೈಗೊಳ್ಳಲಾಗಿದೆ ಅನ್ನೋದರ ಕುರಿತು ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ಎನ್ಡಿಆರ್ಎಫ್ನ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಲಕ್ಷದ್ವೀಪ್, ಆಗ್ನೇಯ ಮತ್ತು ಪೂರ್ವ ಮಧ್ಯ ಅರೇಬಿಯನ್ ಸಮುದ್ರದ ಮೇಲೆ ಸೈಕ್ಲೋನ್ ಆಳವಾದ ಪರಿಣಾಮ ಬೀರಲಿದೆ. ಆಮಿನಿ ದಿವಿಯಿಂದ ಈಶಾನ್ಯಕ್ಕೆ 55 ಕಿಲೋಮೀಟರ್ ದೂರದಲ್ಲಿ ಮುಂದಿನ 12 ಗಂಟೆಗಳಲ್ಲಿ ಸೈಕ್ಲೋನಿಕ್ ಬಿರುಗಾಳಿ ತೀವ್ರವಾಗುತ್ತೆ ಎಂದು ಐಎಂಡಿ ಹೇಳಿದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲೂ ತೌಕ್ತೆ ಸೈಕ್ಲೋನ್ನ ಅಬ್ಬರ ಹೆಚ್ಚಾಗ್ತಿದ್ದು ಮಂಗಳೂರಿನಲ್ಲಿ ಇದರ ಪ್ರಭಾವ ಹೆಚ್ಚಾಗ್ತಿದೆ. ಅರಬ್ಬಿ ಸಮುದ್ರದ ಕಡಲಲ್ಲಿ ಅಬ್ಬರ ಹೆಚ್ಚಾಗ್ತಿರೋದ್ರಿಂದ
ದಡದಲ್ಲಿರುವ ಬೋಟ್ಗಳಿಗೆ ಹಾನಿಯಾಗಿದೆ. ರಸ್ತೆ ಮನೆಗಳತ್ತ ನೀರು ನುಗ್ತಾ ಇದೆ. ಕೇರಳದ ಕಾಸರಗೋಡಿನಲ್ಲಿ ಮನೆಯೇ ಸಮುದ್ರ ಆಹುತಿಯಾಗಿದೆ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ತೌಕ್ತೆ ದೈತ್ಯ ಚಂಡಮಾರುತದ ಅಬ್ಬರ ಆರ್ಭಟ ಪ್ರಕೋಪ ಯಾವ ಮಟ್ಟಿಗೆ ಇದೆ ಅಂತ. ಇನ್ನೂ ಎರಡು ಮೂರು ದಿನ ರಾಜ್ಯದಲ್ಲಿ ವರುಣ ಆರ್ಭಟಿಸಲಿದ್ದು ಎಲ್ಲರೂ ಆದಷ್ಟು ಅಲರ್ಟ್ ಆಗಿರಿ. ವರ್ಷದ ಮೊದಲ ಚಂಡಮಾರುತ ರಣವೇಗದಲ್ಲಿ ಮುನ್ನುಗ್ತಾ ಇದೆ. ಅರಬ್ಬಿ ಅಸುರನ ರೌದ್ರ ನರ್ತನಕ್ಕೆ ರಾಜ್ಯದಲ್ಲಿಯೂ ಕೋಲಾಹಲ ಸೃಷ್ಟಿಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18 ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.